ಏನ್ ಹಾಗೆ ನೋಡ್ತಾ ಇದೀಯಾ? ಅದೇ ನಾನು ಕೇಳ್ಬೇಕು ಅಂತ ಇದ್ದೆ. ನೀವು ನೋಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ಏನ್ ನಿಮ್ಮ ಹೆಸರು? ರಾಜ. ಏನ್ ಓದಿ? ಬಿಎಸ್ಸಿ. ಬಿಎಸ್ಸಿ ಓದಿ ವಿದ್ಯಾವಂತನಾಗಿರೋ ನಿನ್ನಂಥವನ ಘನತೆಗಲ್ಲ ನೀನ್ ಮಾಡ್ತಿರೋ ಕೆಲಸ. ಯಾವ ಕೆಲಸ? ಯಾವ ಕೆಲಸ? ನಮ್ ಗೀತದಿಂದ ನೆರಳ ಹಾಗೆ ಸುತ್ತಿದೆಯಲ್ಲ ಆ ಕೆಲಸ. ನದಿ ಸಾಗರದ ಕಡೆ ತಾನೇ ಹರಿಯೋದು. ಶರ, ನಿನ್ನ ಕವಿತ್ವ ನನಗೆ ಬೇಕಾಗಿಲ್ಲ. ಇನ್ನೇನು ಬೇಕು ತಮಗೆ? ನೀನು ಈ ಊರಿಂದ ಎಲ್ಲರೂ ದೂರ ಹೊರಟೋಗ್ತಿರ್ಬೇಕು. ನಮ್ಮ ಗೀತಲ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ಬೇಕು. ಹತ್ತು ಸಾವಿರ ರೂಪಾಯಿ ಇದೆ. ನಿಮ್ಮ ಗೀತನ ಮನಃಶಾಂತಿ ಇಷ್ಟೇನ ಬೆಲೆ? ಇಪ್ಪತ್ ಸಾವಿರ. ಒಂದು ಹೇಳಿದ ನೆಮ್ಮದಿಗೆ ಇಷ್ಟ ಸಾಕಿ. ಮೂವತ್ ಸಾವಿರ. ತಗೋ. ಐವತ್ ಸಾವಿರ. ತಗೊಂಡ್ ತಗೋ. ಈ ಜನ ನಿಮ್ಗೆ ಕಾಟ. ಐವತ್ತು ಸಾವಿರ. ಐವತ್ತು ಸಾವಿರ. ನಿಮ್ಮ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಬರೀ ಐಶ್ವರ್ಯದ ಪದ. ಪ್ರೀತಿ, ಪ್ರೇಮ, ವಿಶ್ವಾಸ, ಸುಖ, ಶಾಂತಿ ಇದನ್ನೆಲ್ಲ ಬರೀ ದುಡ್ಡಿಂದ ಅಳಿಯವರು ನೀವು. ನಾನು ಮನುಷ್ಯ, ನಿಮ್ಮಂಥ ಧನಪಿಶಾಚಿ ಅಲ್ಲ. 200 ವರ್ಷಗಳ ಕೆಳಗೆ ನಮ್ಮಪ್ಪ ಗಂಗನು ನನ್ನನ್ನು ಬೇರೆ ಮಾಡೋದಕ್ಕೆ ನೋಡಿ ಅನ್ಯಾಯವಾಗಿ ನಮ್ಮನ್ನ ಕೊಂದು ಬಿಟ್ಟ. ಈಗ ಅವರ ಚಿಕ್ಕಪ್ಪ ಹಣ ತೋರಿಸಿ ನಮ್ಮನ್ನು ಬೇರೆ ಮಾಡೋದಕ್ಕೆ ನೋಡ್ತಾ ಇದ್ದ. ಕಡೆ ಮಾತು ಹೇಳ್ತಾ ಇದ್ದೀನಿ, ನಿಮ್ಮ ಅವಳ ಸಂಬಂಧ ಬರೀ ಈ ಜನ್ಮದ್ದು, ನನ್ನ ಅವಳ ಪ್ರೇಮ ಜನ್ಮ ಜನ್ಮಾಂತರದ್ದು. ಗಂಗಾ ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಹೃದಯ. ಹೃದಯ ದೇಹದಿಂದ ಬೇರೆ ಆದ್ರೆ ಉಳಿಯೋದು ಬರೀ ಹೆಣ, ನನ್ನ ಹೆಣ.